नमस्कार वीक्षकरे नीवेनादरू चैनल गे होसबरागिद्रे फंडमेंटल अनालिसिस ना एल्ला वीडियोगळन्नु नोडलु ई ओंदु प्लेलिस्ट मेले क्लिक माडि इल्ली फंडमेंटल अनालिसिस आफ् स्टाक्स इन कन्नड अंत इदे इदर ओळगडे नीवु एल्ला फंडमेंटल अनालिसिस वीडियोगळन्नु नीवु नोडबहुदु सो यावदे ओंदु होस वीडियोवन्नु अपलोड माडिद्रे ई ओंदु प्लेलिस्ट अल्ली नीवु नोडबहुदु इन्नु मुंदे कूड ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಇಪಿಎಸ್ ಅಂದ್ರೇನು, ಇಪಿಎಸ್ ಇಂದ ನಾವು ಏನೇನೆಲ್ಲ ತಿಳ್ಕೋಬಹುದು ಅಂತೇಳಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ವಿಡಿಯೋವನ್ನು ನೀವು ಸಂಪೂರ್ಣವಾಗಿ ನೋಡಿ. ಹಾಗೆ ವೀಕ್ಷಕರೇ, ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ನಮಗೆ ಕೇಳ್ಕೊತಾ ಇದ್ದೀನಿ. ಈ ಒಂದು ವಿಡಿಯೋ ಕೆಳಗಡೆ ಕಾಣ್ತಕ್ಕಂಥ ಲಿಂಕ್ನ ಉಪಯೋಗಿಸಿ ನೀವು ಅಪ್ಸ್ಟಾಕ್ ಮತ್ತು ಜಿರೋದಲ್ಲಿ ಅಕೌಂಟನ್ನು ಓಪನ್ ಮಾಡೋ ಮೂಲಕ ನೀವು ನನ್ನೊಂದು ವಾಟ್ಸಪ್ ಜೊತೆ ನೀವು ಕನೆಕ್ಟ್ ಆಗಿರ್ಬೋದು. ಇಲ್ಲ ನನ್ನೊಂದು ವಾಟ್ಸಪ್ ನಂಬರ್ಗೆ ನೀವು ಮೆಸೇಜ್ ಮಾಡಿದರೆ ನಾನೇ ನಿಮ್ಮ ಒಂದು ಅಕೌಂಟ್ನ ಓಪನ್ ಮಾಡಿ ಕೊಡ್ತೀನಿ. ಸೊ ಅರ್ನಿಂಗ್ ಪರ್ ಶೇರ್ ಅಥವಾ ಇ ಪಿ ಎಸ್, ನಾವು ಇ ಪಿ ಎಸ್ನ ಅರ್ಥ ಮಾಡೋಕ್ಕಿಂತ ಮುಂಚೆ ಒಂದು ಜಸ್ಟ್ ಒಂದು ಸ್ಮಾಲ್ ಎಕ್ಸಾಂಪಲ್ ಇರುತ್ತೆ ನೋಡಿ. ನಿಮ್ಮ ಹತ್ರ ಒಂದು 10 ಮನೆಗಳನ್ನು ನೀವು ಬಾಡಿಗೆ ಕೊಟ್ಟಿದ್ದೀರಿ ಅನ್ಕೊಳ್ಳಿ. ಸೊ ನಿಮಗೆ ಬೇರೆ ಬೇರೆ ಕಡೆ ಇರುತ್ತೆ ಮನೆಗಳು, ಒಂದು ಮನೆಯಿಂದ ನೀವು ವರ್ಷಕ್ಕೆ ಎಷ್ಟು ಆದಾಯವನ್ನು ಬರುತ್ತೆ ಅಂತೇಳಿ ನಾವು ಕ್ಯಾಲ್ಕುಲೇಟ್ ಮಾಡ್ತಿರ್ತಾನೆ ನಾರ್ಮಲ್ ಆಗಿ. ಅದೇ ಥರ ಕಂಪನಿ ವಿಷಯಕ್ಕೆ ಬಂದಾಗ ಕಂಪನಿಯಲ್ಲಿ ಸಾವಿರಾರು ಶೇರ್ಗಳಿರ್ತವೆ, ಒಂದು ಶೇರಿಂದ ನಮಗೆ ಎಷ್ಟು ಪ್ರಾಫಿಟ್ ಬರ್ತಾ ಇದೆ ಅಂತೇಳಿ ನಾವು ತಿಳ್ಕೊಬೇಕಾದ್ರೆ ಅರ್ನಿಂಗ್ ಪರ್ ಶೇರ್ನ ನಾವು ನೋಡಬೇಕಾಗತ್ತೆ. ಅರ್ನಿಂಗ್ ಪರ್ ಶೇರನ್ನು ನಾವು ನೋಡೋದ್ರಿಂದ ಏನು ತಿಳಿಸುತ್ತೆ ಅಂತಂದರೆ, ಒಂದು ಶೇರು ವರ್ಷಕ್ಕೆ ಎಷ್ಟು ಪ್ರಾಫಿಟನ್ನು ಮಾಡ್ತಾ ಇದೆ ಅಂತೇಳಿ ನಾವು ಈ ಒಂದು ಅರ್ನಿಂಗ್ ಪರ್ ಶೇರ್ ನೋಡೋದ್ರಿಂದ ನಮಗೆ ತಿಳಿಯುತ್ತೆ. ಸೊ ಫಾರ್ ಎಕ್ಸಾಂಪಲ್ ನಾವು ನೋಡ್ತಾ ಹೋದಾಗ ಒಂದು ಕಂಪನಿಯಲ್ಲಿ 1000 ಶೇರ್ಸ್ ಇರುತ್ತೆ. ಓಕೆ, ಆ ಒಂದು ಕಂಪನಿ ವರ್ಷಕ್ಕೆ 2 ಲಕ್ಷ ರೂಪಾಯಿ ಏನು ಮಾಡುತ್ತೆ, ಪ್ರಾಫಿಟನ್ನು ಮಾಡುತ್ತೆ. ಆವಾಗ ನಾವು ಒಂದು ಶೇರಿಗೆ ಆ ಒಂದು ಕಂಪ್ನಿ ಎಷ್ಟು ಪ್ರಾಫಿಟ್ ಮಾಡ್ತಾ ಇದೆ ಅಂತ ನಾವು ತಿಳ್ಕೊಬೇಕಾದ್ರೆ 2 ಲಕ್ಷ ರೂಪಾಯಿ ಡಿವೈಡೆಡ್ ಬೈ ನಾವು 1000 ಶೇರ್ಸ್ ಮಾಡಿದಾಗ ನಮಗೆ ಒಂದು ಶೇರ್ಗೆ 200 ರೂಪಾಯಿ ಪ್ರಾಫಿಟ್ ಮಾಡ್ತಾ ಇದೆ ಅಂತ ನಾವು ತಿಳ್ಕೊಬೋದು. ಸೊ ಈ ಒಂದು ಇ ಪಿ ಎಸ್ನ ನಾವು ನೋಡೋ ಮೂಲಕ ಒಂದು ಶೇರ್ ಮೇಲೆ ಎಷ್ಟು ಪ್ರಾಫಿಟ್ ಜನರೇಟ್ ಆಗಿದೆ ಅಂತೇಳಿ ನಾವು ತಿಳ್ಕೊಬೋದು. ಸೊ ಯಾವುದಾದ್ರೂ ಒಂದು ಕಂಪನಿ ಅದು ವರ್ಷದಿಂದ ವರ್ಷಕ್ಕೆ ಅದರ ಒಂದು ಇ ಪಿ ಎಸ್ ತುಂಬ ಹೆಚ್ಚಾಕೊಂತ ಹೋಗ್ತಾ ಇದ್ರೆ ಕಂಪನಿ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾ ಇದೆ ಅಂತೇಳಿ ನಾವು ತಿಳ್ಕೊಬೋದು. ಸೊ ನೆಕ್ಸ್ಟ್ ನಾವು ಪಿ ರೇಷಿಯೋ ಏನಾದರೂ ನಾವು ನೋಡಬೇಕಾದ್ರೆ ಈ ಒಂದು ಇ ಪಿ ಎಸ್ ನಮಗೆ ಹೆಲ್ಪ್ ಮಾಡುತ್ತೆ. ಸೊ ಒಂದು ಕಂಪನಿಯ ಇ ಪಿ ಎಸ್ ಮೇಲೆ ನಾವು ಡಿಸೈಡ್ ಮಾಡಬೇಕಾದ್ರೆ ನೀವು ಸೇಮ್ ಸೆಕ್ಟರ್ ಅಲ್ಲಿ ಇರ್ತಕ್ಕಂತಹ ಬೇರೆ ಬೇರೆ ಕಂಪನಿಗಳ ಜೊತೆ ನೀವು ಕಂಪೇರ್ ಮಾಡಿ ನೋಡಿದಾಗ ನಿಮಗೆ ಈ ಕಂಪನಿಯ ಇ ಪಿ ಎಸ್ ಯಾವ ತರ ರಿಟರ್ನ್ ಕೊಡ್ತಾ ಇದೆ ಅಂತೇಳಿ ನೀವು ಚೆಕ್ ಮಾಡಬಹುದು. ಆ ಮೂಲಕ ನೀವು ಒಂದು ಡಿಸಿಷನ್ಗೆ ಬರೋದಕ್ಕೆ ಇ ಪಿ ಎಸ್ ತುಂಬಾ ಹೆಲ್ಪ್ ಆಗುತ್ತೆ. ಸೊ ನೀವು ಯಾವ್ದಾದ್ರು ಕಂಪನಿಯ ಇ ಪಿ ಎಸ್ ಯಾವ ತರ ವರ್ಷದಿಂದ ವರ್ಷಕ್ಕೆ ಗ್ರೋ ಆಗ್ತಾ ಇದೆ ಅಂತ ನೀವು ಚೆಕ್ ಮಾಡಬೇಕಾದ್ರೆ ನೀವೇನ್ ಮಾಡಬೇಕು, ಲಾಸ್ಟ್ ಇಯರ್ ಇ ಪಿ ಎಸ್ ಮೈನಸ್ ಈ ವರ್ಷದ ಇ ಪಿ ಎಸ್ ಡಿವೈಡೆಡ್ ಬೈ ಹೋದ ವರ್ಷದ ಇ ಪಿ ಎಸ್ ಇಂಟು 100 ಮಾಡಿದಾಗ ನಮಗೆ ಇ ಪಿ ಎಸ್ ಅರ್ನಿಂಗ್ ಪರ್ ಶೇರ್ ಎಷ್ಟು ವರ್ಷದಿಂದ ವರ್ಷಕ್ಕೆ ಗ್ರೋ ಆಗ್ತಾ ಇದೆ ಅಂತೇಳಿ ನಾವು ತಿಳ್ಕೊಳ್ಬಹುದು. ಸೊ ಯಾವ್ದಾದ್ರು ಒಂದು ಕಂಪನಿಯ ಒಂದು ಲಾಸ್ಟ್ ಇಯರ್ ನಾವು ಇ ಪಿ ಎಸ್ ನಾವು ಚೆಕ್ ಮಾಡಬೇಕಾದ್ರೆ ಈ ಒಂದು ಸ್ಕ್ರೀನ್ ಡಾಟ್ ಇನ್ ವೆಬ್ಸೈಟ್ ಇಂದ ನೀವು ತುಂಬಾ ಸರಳವಾಗಿ ನೋಡಬಹುದು. ಇದು 1 ವರ್ಷದ ಮಾತ್ರ ತೋರಿಸುತ್ತೆ. ನೀವು ಲಾಸ್ಟ್ ಒಂದು 2-3 ಇಯರ್ಸ್ ಇಂದ ಈ ಕಂಪನಿ ಯಾವ ತರ ಅರ್ನಿಂಗ್ ಪರ್ ಶೇರ್ ಹೆಚ್ಚಾಗಿದೆ ಅಥವಾ ಕಡಿಮೆ ಆಗಿದೆ ಅಂತೇಳಿ ನೀವು ಚೆಕ್ ಮಾಡಬೇಕಾದ್ರೆ ಸ್ಟಾಕ್ ಎಡ್ಜ್ ಅಪ್ಲಿಕೇಶನ್ ಮೂಲಕ ನೀವು ತುಂಬಾ ಸರಳವಾಗಿ ನೀವು ತಿಳ್ಕೊಳ್ಬಹುದು. ಇದನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಈಗ. ಸೊ ಈ ಒಂದು ಸ್ಟಾಕ್ ಎಡ್ಜ್ ಅಪ್ಲಿಕೇಶನ್ ಅಲ್ಲಿ ಈಗ ನಾನು ಏಷ್ಯನ್ ಪೇಂಟ್ ನ ಚೆಕ್ ಮಾಡ್ತಾ ಇದ್ದೀನಿ. ನೀವು ಹೀಗೆ ಮುಂದೆ ಫಂಡಮೆಂಟಲ್ಸ್ ಒಳಗಡೆ ಹೋಗಬೇಕು. ಇಲ್ಲಿ ರೇಷಿಯೋಸ್ ಒಳಗಡೆ ಇಲ್ಲಿ ಬಂದ್ಬಿಟ್ಟು ನೀವು ಗ್ರೋತ್ ರೇಷಿಯೋಸ್ ಅನ್ನ ನೀವು ಚೆಕ್ ಮಾಡಬೇಕು. ಗ್ರೋತ್ ರೇಷಿಯೋಸ್ ಅಲ್ಲಿ ನೀವು ನೋಡಬಹುದು ಒಂದು ಇ ಪಿ ಎಸ್ ಗ್ರೋತ್ ಪರ್ಸೆಂಟೇಜ್ ಇದೆ ಅಲ್ಲಿ, ವರ್ಷದಿಂದ ವರ್ಷಕ್ಕೆ ಯಾವ ತರ ಹೆಚ್ಚು ಕಡಿಮೆ ಆಗ್ತಾ ಇದೆ ಅಂತೇಳಿ ಅದು ತೋರಿಸುತ್ತೆ. ಇನ್ನೊಂದು ಕೆಳಗಡೆ ಬಂದ್ಬಿಟ್ಟು ನೀವು ಇ ಪಿ ಎಸ್ ಅಂತಿದೆ, ಅರ್ನಿಂಗ್ ಪರ್ ಶೇರ್ ವರ್ಷದಿಂದ ವರ್ಷಕ್ಕೆ ಯಾವ ತರ ಹೆಚ್ಚು ಕಡಿಮೆ ಆಗ್ತಾ ಇದೆ ಅಂತೇಳಿ ನಾವಿಲ್ಲಿ ನೋಡಬಹುದು. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಇ ಪಿ ಎಸ್ ಅಂದ್ರೆ ಏನು, ಇ ಪಿ ಎಸ್ ನಾವೇನೆಲ್ಲ ತಿಳ್ಕೊಬಹುದು ಅಂತೇಳಿ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಶೇರ್ ಮಾಡಿದ್ದೀನಿ. ನಾನು ಹೇಳಿರ್ತಕ್ಕಂಥ ಇನ್ಫಾರ್ಮೇಶನ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನಿಮಗೆ ನಮ್ಮ ಹತ್ರ ಸ್ಟಾಕ್ ಮಾರ್ಕೆಟ್ ಅಥವಾ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿ ಯಾವುದೇ ಒಂದು ಆಸಕ್ತಿ ಇದ್ರೆ ನನ್ನ ಒಂದು ವಾಟ್ಸಪ್ ನಂಬರ್ಗೆ ನೀವು ಕಾಲ್ ಮಾಡ್ಬೋದು ಅಥವಾ ಮೆಸೇಜ್ ಮಾಡ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.